ಹಾಯ್ ಹಲೋ, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ನೋಡ್ತಾರೆ ಡಿಎಸ್ ಫಿಲ್ಮ್ಸ್ ಕನ್ನಡ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತಂದ್ರೆ ತುಂಬಾ ಈಸಿ ಇದೆ. ಸೊ ಏನಪ್ಪ ಒಂದು ಮ್ಯಾಟರ್ ಅಂದರೆ, ನೀವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತೀರ. ಸೊ ನೀವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ವೀಡಿಯೋಸ್ ಹಾಕ್ತಾ ಇರ್ತೀರ, ಬಟ್ ಅದು ರ್ಯಾಂಕ್ ಆಗ್ತಿರಲ್ಲ, ವೈರಲ್ ಆಗ್ತಿರಲ್ಲ, ನಿಮ್ಮದು ಯೂಟ್ಯೂಬ್ ಚಾನಲ್ ಯಾರಿಗೂ ಸಿಗ್ತಾ ಇರಲ್ಲ. ಸೊ ಸರ್ಚ್ ಮಾಡಿದ್ರೂ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರಿಗೂ ಸಿಗ್ತಾ ಇರಲ್ಲ, ಯಾಕೆಂದರೆ ನಿಮ್ಮೊಂದು ವೀಡಿಯೋಸ್ ಏನಿದೆ ಅದು ವೈರಲ್ ಆಗಿರಲ್ಲ. ಸೊ ಅದಕ್ಕೋಸ್ಕರ ನಿಮ್ಮೊಂದು ಸಿಗ್ತಾ ಇರಲ್ಲ. ಸೊ ಇದಕ್ಕೆ ಏನಪ್ಪ ಒಂದು ಕಾರಣ ಅಂತಂದರೆ, ತುಂಬಾ ಈಸಿ ಇದೆ, ಇದು ಸಿಂಪಲ್ ಆಗಿದೆ. ಥಂಬ್ನೇಲ್, ಸೊ ನೀವು ಒಂದು ವೀಡಿಯೋಗೆ ಹಾಕ್ತಕ್ಕಂಥ ಒಂದು ಥಂಬ್ನೇಲ್ ಮೇಲೆ ನಿಮ್ಮೊಂದು ವೈರಲ್ ಆಗೋದು ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಥಂಬ್ನೇಲ್ ಯಾವ ರೀತಿ ಮಾಡ್ತೀರಾ? ಸೊ ಹಲವಾರು ಒಂದು ಯಾವುದೋ ಒಂದು ಎಡಿಟಿಂಗ್ ಅಪ್ಲಿಕೇಶನ್ಸ್ ಇದೆ. ಸೊ ಆ ಒಂದು ಅಪ್ಲಿಕೇಶನ್ಸಲ್ಲಿ ನೀವು ಮಾಡ್ತಾ ಇರ್ತೀರಾ. ಬಟ್ ಇವತ್ತೊಂದು ನಾನು ಸ್ಪೆಷಲ್ ಆಗಿರೋ ಒಂದು ಅಪ್ಲಿಕೇಶನ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಎಡಿಟಿಂಗ್ ಬಗ್ಗೆ, ಎಸ್ಪೆಷಲಿ ಯಾವುದಪ್ಪ ಅಂದ್ರೆ ಥಂಬ್ನೇಲ್ ಮಾಡತಕ್ಕಂಥ ಒಂದು ಎಡಿಟಿಂಗ್ ಅಪ್ಲಿಕೇಶನ್ ಬಗ್ಗೆ. ಈ ಒಂದು ಅಪ್ಲಿಕೇಶನ್ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಥಂಬ್ನೇಲ್ ಮಾಡೋದ್ರಿಂದ ನಿಮ್ಮೊಂದು ಎಲ್ಲ ಒಂದು ವೀಡಿಯೋಸ್ ಕೂಡ ವೈರಲ್ ಆಗುತ್ತೆ. ಯಾಕಂದರೆ ಒಂದು ಕ್ಲಿಕ್ ಮಾಡಿ ನೋಡಬೇಕು, ಈಗ ಜನಗಳು ಸುಮ್ಮನೆ ಒಂದು ಕ್ಲಿಕ್ ಮಾಡಿ ನೋಡಲ್ಲ. ಸೊ ಸ್ನೇಹಿತರಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಯಾವುದೋ ಒಂದು ವೀಡಿಯೋ ಹಾಕಿರ್ತೀರ, ಆ ವೀಡಿಯೋನ ಓಪನ್ ಮಾಡಿ ನೋಡಬೇಕು ಅಥವಾ ಕ್ಲಿಕ್ ಮಾಡಿ ನೋಡಬೇಕು ಅಂದರೆ ಅದರಲ್ಲಿ ಏನಾದರೂ ಇರಲೇಬೇಕಲ್ವ? ಸೊ ಅದು ವೀಡಿಯೋದಲ್ಲಿ ಏನಾದ್ರು ಇದ್ದರೆ ಮಾತ್ರ ಜನಗಳು ಕ್ಲಿಕ್ ಮಾಡಿ ನೋಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಥಂಬ್ನೇಲ್ ಯಾವ ರೀತಿ ಕ್ರಿಯೇಟಿವಿಟಿಯಾಗಿ ಮಾಡ್ತೀರಾ, ಆವಾಗ ನೀವು ಒಂದು ವೀಡಿಯೋಸ್ನ ವೈರಲ್ ಆಗ್ತಾ ಹೋಗುತ್ತೆ. ಯಾಕಂದರೆ ಜನಗಳು ಅದನ್ನ ಇಷ್ಟಪಟ್ಟು ಕ್ಲಿಕ್ ಮಾಡಿ ನೋಡ್ತಾರೆ. ಸೊ ಏನಾದರೂ ಇರ್ಬೋದು ಈ ಒಂದು ವೀಡಿಯೋದಲ್ಲಿ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಒಂದು ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ವೀಡಿಯೋ ಶುರು ಮಾಡೋದನ್ನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸಬ್ರು ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಶೇರು ಕಮೆಂಟ್ ಮಾಡಿರಿ, ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನ ಆಲ್ ಅಂತ ಕೊಡಿ. ಸೊ ನಾನು ಒಂದು ವೀಡಿಯೋಸ್ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ, ನೀವೇ ನನ್ನ ವೀಡಿಯೋಸ್ನ ಮೊದಲು ನೋಡ್ಬೋದು. ಸೊ ಸ್ನೇಹಿತರೆ ಬನ್ನಿ, ಈಗ ಒಂದು ವೀಡಿಯೋನ ಶುರು ಮಾಡೋಣ. ಸೊ ಸ್ನೇಹಿತರೆ, ಈಗ ಒಂದು ಯೂಟ್ಯೂಬ್ನಲ್ಲಿ ಥಂಬ್ನೇಲ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನೀವು ಮೊದಲಿಗೆ ಏನು ಮಾಡಬೇಕು ಅಂತಂದರೆ ಒಂದು ಪ್ಲೇ ಸ್ಟೋರ್ ಓಪನ್ ಮಾಡ್ಕೋಬೇಕು. ಸೊ ಪ್ಲೇ ಸ್ಟೋರ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಟೈಪ್ ಮಾಡ್ತಾ ಹೋಗಿ ಪಿಕ್ಸೆಲ್ ಲ್ಯಾಬ್ ಅಂತ. ಸೊ ನಾನು ಈಗ ಟೈಪ್ ಮಾಡಿದ್ದೀನಿ, ಪಿಕ್ಸೆಲ್ ಲ್ಯಾಬನ್ನು ಸರ್ಚ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ಪಿಕ್ಚರ್ ರಿಟರ್ನ್ ಅಂದರೆ ಪಿಕ್ಸೆಲ್ ಲ್ಯಾಬ್ ಅಂತ ಬಂದಿದೆಯಲ್ಲ. ಸೊ ಆಲ್ರೆಡಿ ನಾನು ಆಲ್ರೆಡಿ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಇನ್ಸ್ಟಾಲ್ ಮಾಡಿದ್ಮೇಲೆ ಈಗ ನಾವು ಓಪನ್ ಮಾಡಬೇಕು. ಸೊ ಈಗ ಓಪನ್ ಮಾಡ್ತೀನಿ ನೋಡಿ, ಸೊ ಪಿಕ್ಸೆಲ್ ಲ್ಯಾಬ್ ಇದೆ. ಓಕೆ, ಸೊ ಈ ಥರ ನೋಡ್ಬೋದು, ಈ ಥರ ಓಪನ್ ಆಗುತ್ತೆ ಒಂದು ಇಂಟರ್ಫೇಸ್ ಓಪನ್ ಮಾಡಿದ ತಕ್ಷಣ. ಸೊ ಇದು ಹೋಮ್ ಸ್ಕ್ರೀನ್, ಇದು ಬಂದುಬಿಟ್ಟು ಹೋಮ್ ಸ್ಕ್ರೀನ್ ಆಗಿದೆ. ಸೊ ಈಗ ನಮಗೆ ಯೂಟ್ಯೂಬ್ ಥಂಬ್ನೇಲ್ಗೆ ಯಾವ ರೀತಿ ಸೈಜ್ ಬೇಕು ಅಂತ ನಾವು ಇಲ್ಲೇ ನಾವು ತಗೋಬೋದು. ಈಗ ಮೇಲ್ಗಡೆ ಒಂದು 3 ಬಟನ್ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ನೋಡ್ಬೋದು ಇಮೇಜ್ ಸೈಜ್ ಅಂತ ಕಾಣ್ತಾ ಇದೆ. ಸೊ ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ಈಗ ಸೈಜ್ ಕಾಣ್ತಾ ಇದೆ ಅಲ್ವಾ, ಅಲ್ಲಿ 1280 ಮತ್ತು 1280 ಇದೆ. ನಾವೀಗ ಯೂಟ್ಯೂಬ್ ಥಂಬ್ನೇಲ್ ಸೈಜ್ ಬೇಕು, ಅದಕ್ಕೋಸ್ಕರ ಇಲ್ಲಿ ಕಸ್ಟಮ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಕಸ್ಟಮ್ಗೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ನೋಡ್ಬೋದು ಯೂಟ್ಯೂಬ್ ಥಂಬ್ನೇಲ್ ಅಂತ ಕಾಣ್ತಿದೆ. ನೋಡ್ಬೋದು ಇಲ್ಲಿ ಯೂಟ್ಯೂಬ್ ಥಂಬ್ನೇಲ್ ಅಂತ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಈಗ ನೋಡ್ಬೋದು ಓಕೆ ಅಂತ ಕೊಡಿ. ಸೊ ನೋಡ್ಬೋದು ಇದು ಒಂದು ಯೂಟ್ಯೂಬ್ ಥಂಬ್ನೇಲ್ನ ಸೈಜ್ ಆಗಿರುತ್ತೆ. ಸೊ ಈ ಸೈಜ್ ನಮಗೆ ಈಗ ಇದನ್ನು ನ್ಯೂಸ್ ಟೆಕ್ಸ್ಟ್ ಅಂತ ಇದೆಯಲ್ಲ, ಅದನ್ನು ನಾನು ಡಿಲೀಟ್ ಮಾಡ್ಕೋತೀನಿ, ಅದು ಬೇಡ. ಓಕೆ, ಸೊ ಈಗ ಅದನ್ನು ಡಿಲೀಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ, ನಮಗೆ ಈ ಒಂದು ಬ್ಯಾಕ್ಗ್ರೌಂಡ್ ಏನಿದೆ, ಈ ಒಂದು ಬ್ಯಾಕ್ಗ್ರೌಂಡ್ ಬೇಡ, ನಮಗೆ ಬೇರೆ ಬ್ಯಾಕ್ಗ್ರೌಂಡ್ ಬೇಕು ಅಂತಂದರೆ ಮತ್ತೆ ನೀವು ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಯೂಸ್ ಇಮೇಜ್ ಫ್ರಮ್ ಗ್ಯಾಲರಿ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು ಮುಂಚೆನೆ ಯಾವ್ದು ಬೇಕೋ ಅದನ್ನು. ಸೊ ಈಗ ಒಂದು ಎಕ್ಸಾಂಪಲ್ ಆಗಿ ನಾನು ಕ್ಲಿಕ್ ಮಾಡ್ತೀನಿ ಈ ಥರ ಒಂದು ನೋಡಿ. ಓಕೆ, ಈಗ ನೋಡಿ ಏನಾಗಿದೆ, ಒಂದು ಯೂಟ್ಯೂಬ್ ಥಂಬ್ನೇಲ್ ಇದನ್ನ ಈ ಥರ ಬ್ಯಾಕ್ಗ್ರೌಂಡ್ ಇಮೇಜ್ ಸೆಟ್ ಆಗಿದೆ. ಸೊ ಇದಕ್ಕೆ ಈಗ ಒಂದು ಬೇರೆ ಒಂದು ಡಿಸೈನ್ಸ್ ಮತ್ತು ಡಿಸೈನ್ಸ್ ಬೇರೆ ಥರ ಬೇಕು ಅಂದರೆ ಅದನ್ನು ಕೂಡ ನೀವು ಮಾಡ್ಕೋಬೋದು. ಯಾಕಪ್ಪ ಅಂತಂದರೆ ಮೇಲೆ ಪ್ಲಸ್ ಮಾರ್ಕ್ ಕಾಣ್ತಿದೆಯಲ್ಲ, ಸೊ ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫ್ರಮ್ ಗ್ಯಾಲರಿ ಅಂತಿದೆ, ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡ್ಬೋದು ಈ ರೀತಿ ಒಂದು ಇಲ್ಲಿ ಇಮೇಜಸ್ ಬಂದಿದೆಯಲ್ವಾ. ಸೊ ನಾನು ಡೌನ್ಲೋಡ್ ಮಾಡೋಕ್ಕೆ ಮುಂಚೆನೇ ಇಟ್ಕೊಂಡಿರ್ತೀನಿ. ಸೊ ಅದೇ ರೀತಿ ನೀವು ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಈ ಥರ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಓಕೆ ಕೊಡಿ. ಓಕೆ, ನೋಡ್ಬೋದು ಇಲ್ಲಿ ಈಗ ಒಂದು ಮೇಲ್ಗಡೆ ಒಂದು ಇಮೇಜ್ ಬಂದಿದೆ, ಬಟ್ ಅದನ್ನು ಈ ವೈಟ್ ಏನಿದೆಯೋ ವೈಟ್ ಬ್ಯಾಕ್ಗ್ರೌಂಡ್ ಅದನ್ನು ನಾನು ಕ್ಲಿಯರ್ ಮಾಡಬೇಕು. ಅದಕ್ಕೋಸ್ಕರ ನಾನು ಸೆಲೆಕ್ಟ್ ಮಾಡಿಬಿಟ್ಟು ಏನು ಮಾಡ್ತೀನಿ, ಕೆಳಗೆ ನೋಡ್ಬೋದು ಇಲ್ಲಿ ಈ ಒಂದು ಆಪ್ಷನ್ ಸೆಂಟ್ರಲ್ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಹೆಂಗೆ ಸ್ವೈಪ್ ಮಾಡ್ತಾ ಬಂದರೆ ಈ ಕಡೆ ಎರೇಸ್ ಕಲರ್ ಅಂತ ಇದೆ. ಸೊ ನೋಡ್ಬೋದು ಎರೇಸ್ ಕಲರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ಎನೇಬಲ್ ಮಾಡಬೇಕಾಗುತ್ತೆ. ಓಕೆ, ನೋಡ್ಬೋದು ಈಗ ಆಟೋಮೆಟಿಕ್ ಅದು ಏನು ವೈಟ್ ಬ್ಯಾಕ್ಗ್ರೌಂಡ್ ಇತ್ತು ಅದೆಲ್ಲ ಫುಲ್ಲು ಕ್ಲಿಯರ್ ಆಗಿದೆ. ಸೊ ನಿಮಗೀಗ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇದನ್ನು ನೀವು ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿ ಪ್ಲೇಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಈ ಥರ ನಿಮಗೆ ಎಲ್ಲಿ ಬೇಕೋ ಎಷ್ಟಕ್ಕೆ ಸೈಜ್ ಬೇಕೋ ಅಷ್ಟಕ್ಕೆ ನೀವು ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿಗೆ ಕೂರಿಸ್ಕೋಬೋದು. ಸೊ ನೋಡಿದ್ರಲ್ಲ ಈ ಥರ ಒಂದು ಈಗ ಕೂರಿಸಿದ್ದೀನಿ. ಈಗ ಕೂರಿಸಾದ್ಮೇಲೆ ಈಗ ನಮ್ಮೊಂದು ಫೋಟೋ ಕೂಡ ಹಾಕ್ಬೋದು. ಈಗ ಏನಾದರೂ ನೀವು ಟೆಕ್ ಚಾನಲ್ ಅಥವಾ ಸಪ್ರೇಟ್ ಏನಾದ್ರು ಮಾಡ್ತಿದ್ರೆ ಅಂದ್ಕೊಳ್ಳಿ, ಸೊ ನಿಮ್ಮ ಒಂದು ಫೋಟೋಸ್ ಕೂಡ ಇಲ್ಲಿ ಹಾಕ್ಬೋದು. ಯಾವ ರೀತಿ ಅಂದರೆ ಸೇಮ್ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಆಮೇಲೆ ಫ್ರಮ್ ಗ್ಯಾಲರಿ ಅಂತ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನೀವು ನಿಮ್ಮ ಒಂದು ಫೋಟೋನ ನೀವು ಅದನ್ನ PNG ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಇಲ್ಲಿ
ಸೊ ಸ್ವಲ್ಪ ಕ್ರಾಪ್ ಮಾಡ್ಕೋತೀನಿ. ಸೊ ತುಂಬ ಲೆಂತಿ ಆಗಿದೆ ಇದಲ್ಲ. ಓಕೆ, ಸೊ ಕ್ರಾಪ್ ಮಾಡ್ಕೊಂಡಿದ್ದೀನಿ. ಓಕೆ ಓಕೆ, ನೋಡ್ಬೋದು ಈಗ ಇಲ್ಲೊಂದು ಪಿಕ್ಚರ್ ಬಂದಿದೆ. ಸೊ ಈ ಒಂದು ಇಮೇಜನ್ನು ನಾನು ಸ್ವಲ್ಪ ದೊಡ್ಡದು ಮಾಡ್ತೀನಿ. ಸೊ ಈ ರೀತಿ ಸ್ವಲ್ಪ ದೊಡ್ಡದು ಮಾಡಿದೆ, ಈ ಸೈಡಿಗೆ ಈ ಕಡೆ ಕೂರಿಸ್ತೀನಿ. ಸೊ ನೋಡಿದ್ರಲ್ಲ ಈ ರೀತಿ. ಸೊ ನೀವು ಎಲ್ಲ ತಮ್ಮನೇ ನೋಡಿರ್ತೀರ ಈ ರೀತಿ ಒಂದು ಅವ್ರ ಫೋಟೋಸ್ ಕೂಡ ಹಾಕಿರ್ತಾರೆ. ಸೊ ಈ ರೀತಿ ನೋಡಿ, ಬ್ಯಾಕ್ಗ್ರೌಂಡ್ ಏನೋ ಬಂದಿರಲ್ಲ, ಒಂದು ಎಕ್ಸ್ಪ್ರೆಷನ್ ಇರ್ತಕ್ಕಂಥ ಒಂದು ಇಮೇಜನ್ನು ನಾವು ಇಲ್ಲಿ ಹಾಕ್ತೀವಿ. ಸೊ ಈ ರೀತಿ ಇಲ್ಲಿ ನೋಡ್ಬೋದು, ಈ ಥರ ಒಂದು ಇಮೇಜ್ ಕೂಡ ಸೆಟ್ ಆಗಿದೆ, ಮತ್ತು ಒಂದು ಎಫೆಕ್ಟ್ ಕೂಡ ಇಲ್ಲಿ ಸೆಟ್ ಆಗಿದೆ ಅಂದರೆ ಒಂದು. ಸೊ ನೋಡಿದ್ರೆ ಈ ಥರ ಒಂದು ಇಮೇಜ್ ಆಯಿತು. ಈಗ ಟೆಕ್ಸ್ಟ್ನೇ ಆ್ಯಡ್ ಮಾಡ್ಬೇಕು ಅಂದರೆ ಏನು ಮಾಡ್ಬೇಕು ಅಂತಂದರೆ, ಇಲ್ಲಿ ಕೆಳಗಡೆ ನೋಡ್ಬೋದು ಸ್ನೇಹಿತರೆ, ಎ ಅಂತ ಕಾಣ್ತಾ ಇದೆ. ಸೊ ಎ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಟೆಕ್ಸ್ಟ್ ಅಂತ ಇದೆಯಲ್ಲ, ಸೊ ಇಲ್ಲಿ ಬಂದಿರುತ್ತೆ ನ್ಯೂ ಟೆಕ್ಸ್ಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮಗೆ ಏನು ಬೇಕು ಅದನ್ನು ನೀವಿಲ್ಲಿ ಎಡಿಟ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ನಾನು ಈಗ ಯೂಟ್ಯೂಬ್ ತಂದಿಲ್ಲ ಅಂತಲೇ ಹಾಕ್ತೀನಿ ನೋಡಿ ಈಗ. ಸೊ ಯೂಟ್ಯೂಬ್, ಓಕೆ ಸೊ ಯೂಟ್ಯೂಬ್ ತಂದಿಲ್ಲ ಅಂತ ಹಾಕಿದ್ದೀನಿ. ಇಲ್ಲಿ ಓಕೆ ಅಂತ ಕೊಡಬೇಕು. ಓಕೆ, ಇಲ್ಲಿ ಬಂದಿದೆ ನೋಡಿ, ಒಂದು ಟೆಕ್ಸ್ಟ್ ಬಂದಿದೆ ಯೂಟ್ಯೂಬ್ ತಂದಿಲ್ಲ ಅಂತ. ಇದನ್ನು ನಾನು ಸ್ವಲ್ಪ ಸೆಂಟ್ರಿ ಹಾಕ್ಕೋತೀನಿ. ಸೊ ಸ್ವಲ್ಪ ದೊಡ್ಡದು ಮಾಡ್ಕೋತೀನಿ. ಓಕೆ, ಸೊ ನೋಡ್ಬೋದು ಸ್ನೇಹಿತರೆ, ಈ ರೀತಿ ಒಂದು ಯೂಟ್ಯೂಬ್ ತಂಬಲ್ ಅಂತ ಹಾಕಿದ್ದೀನಿ ಅಲ್ವಾ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ಫಾಂಟ್ ಕೂಡ ನೀವು ಸೆಟ್ ಮಾಡ್ಕೋಬೋದು, ಅಥವಾ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ಈ ರೀತಿ ಇಲ್ಲಿ ಮತ್ತೆ ಸ್ವೈಪ್ ಮಾಡಿದ್ರೆ ಇಲ್ಲಿ ನಿಮಗೆ ಕಲರ್ ಕೋಡಿಂಗ್ ಎಲ್ಲ ಸಿಗುತ್ತೆ. ಸೊ ಕಲರ್ ಇಲ್ಲಿದೆ ಅಲ್ವಾ, ಸೊ ಕಲರ್ ನೀವು ಕೂಡ ಚೇಂಜ್ ಮಾಡ್ಕೋಬೋದು, ಅದು ಬೇಡ ಅಂತಂದರೆ. ಸೊ ನೆಕ್ಸ್ಟ್ ಇಲ್ಲಿ ಫಾಂಟ್ ಸಿಗುತ್ತೆ ನೋಡಿ. ಸೊ ಈ ಒಂದು ಫಾಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ನಿಮಗೆ ಎಷ್ಟೊಂದು ಫಾಂಟ್ ಸಿಗುತ್ತೆ. ಮತ್ತು ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂತಂದರೆ, ಸೊ ನಿಮಗೆ ಬೇರೆ ಒಂದು ಇದರಲ್ಲಿರತಕ್ಕಂಥ ಒಂದು ಫಾಂಟ್ ಬಿಟ್ಟು ಬೇರೆ ಫಾಂಟ್ನ ಯಾವ ರೀತಿ ಆ್ಯಡ್ ಮಾಡೋದಂತ ಇನ್ನೊಂದು ಹುಡುಗಿಲಿ ಸಪ್ರೇಟ್ ಮಾಡ್ತೀನಿ ಅದಕ್ಕೋಸ್ಕರ. ಸೊ ಇದರಲ್ಲಿ ನೋಡ್ಕೋಬೋದು ನಿಮಗೆ ಯಾವುದೋ ಒಂದು ಫಾಂಟ್ ಬೇಕೋ ಆ ಒಂದು ಫಾಂಟ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ಓಕೆ ಅಂತ ಕೊಡಿ. ಓಕೆ, ನೋಡ್ಬೋದು ಈಗ ಆ ಒಂದು ಫಾಂಟ್ ಇಲ್ಲಿ ಆ್ಯಡ್ ಆಗಿದೆ. ಸೊ ಈ ರೀತಿ ಮಾಡೋದ್ರಿಂದ ಈಗ ಒಂದು ಫಾಂಟ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಒಂದು ಅದಕ್ಕೆ ಹಿಂದೆ ಒಂದು ಬ್ಯಾಕ್ಗ್ರೌಂಡ್ ಕೂಡ ಹಾಕ್ತೀನಿ ನೋಡಿ, ಇಲ್ಲಿ ಕಾಣ್ತಾ ಇದೆ ನಿಮಗೆ ಬ್ಯಾಕ್ಗ್ರೌಂಡ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎನೇಬಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪಕ್ಕದಲ್ಲಿ ಅದು ವೈಟ್ ಕಲರ್ ಇದೆಯಲ್ವ, ಸೊ ನಾನೀಗ ಹಿಂದ್ಗಡೆ ಒಂದು ಬ್ಲ್ಯಾಕ್ ಕೊಡ್ತೀನಿ. ಬ್ಲ್ಯಾಕ್ ಕೊಟ್ಟರೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಸೊ ರೆಡ್ ಕೊಡ್ತೀನಿ. ಓಕೆ, ನೋಡ್ಬೋದು ಈಗ ಓಕೆ ಅಂತ ಕೊಡಿ. ಸೊ ಸ್ನೇಹಿತರೆ ನೋಡ್ಬೋದು ಈಗ ಒಂದು ಯೂಟ್ಯೂಬ್ ಚಾನಲ್ ಅಂತ ನೋಡಿ ಆಗಿದೆ. ಈ ರೀತಿ ನಿಮಗೆ ಏನು ಬೇಕೋ ಇಲ್ಲಿ ಬೇಕಾದ್ರೆ ಇನ್ನೂ ಆ್ಯಡ್ ಮಾಡ್ಕೊ ಟೆಸ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ ಸಾಕು, ಈಗ ಜಸ್ಟ್ ತೋರಿಸ್ತಾ ಇದ್ದೀನಿ ಯೂಟ್ಯೂಬ್ ತಮಿಳು ಅಂತ ಹಾಕಿದ್ದೀನಿ. ಸೊ ಈ ರೀತಿ ಕೂಡ ಸ್ನೇಹಿತರೆ ನೀವು ಕೂಡ ಒಂದು ಎಡಿಟ್ ಮಾಡ್ಕೋಬೋದು. ಸೊ ಈ ರೀತಿ ತಮಿಳು ಮಾಡೋದ್ರಿಂದ ನಿಮ್ಮ ಒಂದು ವೀಡಿಯೋಸು ವೈರಲ್ ಆಗುತ್ತೆ, ನಿಮ್ಮ ಚಾನಲ್ ತುಂಬಾ ಬೇಗನೆ ಗ್ರೋ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡ್ಕೋಬೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಸೊ ಈ ರೀತಿ ಒಂದು ಕಲರ್ಸ್ ಆಗಿರ್ಬೋದು ಅಥವಾ ಒಂದು ಫಾಂಟ್ ಆಗಿರ್ಬೋದು, ನಿಮ್ಮ ಇಮೇಜ್ ಆಗಿರ್ಬೋದು, ಈ ರೀತಿ ಯಾವ್ದು ಬೇಕೋ ನೀವು ಚೇಂಜ್ ಮಾಡ್ಕೋಬೋದು. ಸೊ ಬ್ಯಾಕ್ಗ್ರೌಂಡ್ ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಬಟ್ ನಾನು ಎಕ್ಸಾಂಪಲ್ ಒಂದು ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಎಡಿಟ್ ಮಾಡಿದ ಮೇಲೆ ಈಗ ಸೇವ್ ಮಾಡಬೇಕು. ಇಲ್ಲಿ ನಿಮ್ಮ ಮೇಲೆ ಸೇವ್ ಆಪ್ಷನ್ಸ್ ಕಾಣ್ತಿದೆ, ಸೇವ್ ಆಪ್ಷನ್ ಕ್ಲಿಕ್ ಮಾಡಿ, ಸೇವ್ ಆ್ಯಸ್ ಇಮೇಜ್ ಅಂತ ಇದೆಯಲ್ಲ ಅದನ್ನು ಕೊಡಿ. ಸೊ ಸೇವ್ ಆ್ಯಸ್ ಇಮೇಜ್ ಅಂತ ಕೊಟ್ಟಿದ್ದಾದಮೇಲೆ ಇಲ್ಲಿ ಬರುತ್ತೆ ಡೈಮೆನ್ಷನ್ ಕೇಳುತ್ತೆ, ಕಾಣ್ತಾ ಇರ್ಬೋದು ನಿಮಗೆ ಡೈಮೆನ್ಷನ್ ಕಸ್ಟಮ್ ಅಂತ ಇದೆಯಲ್ಲ, ಅದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮ್ಮ ಸೊ ಈಗ ನೀವು ಯೂಟ್ಯೂಬ್ ತಂಬ್ನೇಲಿಗೆ ಹಾಕಬೇಕು ಅಂತಂದರೆ ಅದು 2 MBಯಿಂದ ಒಳಗಡೆ ಇರಬೇಕು, ಅದು ಕೇಳುತ್ತೆ 2 MBಯಿಂದ ಒಳಗಿದ್ರೆ ಮಾತ್ರ ಯೂಟ್ಯೂಬ್ ತಂಬ್ನೇಲ್ ಅಪ್ಲೋಡ್ ಆಗೋದು. ಸೊ ಅದಕ್ಕೋಸ್ಕರ ಇಲ್ಲಿ ವೆರಿ ಹೈ ಅಂತಿದೆಯಾ, ವೆರಿ ಹೈ ಅಂತ ಕೊಡಿ. ಸೊ ವೆರಿ ಹೈ ಅಂತ ಕೊಟ್ಟರೆ ಕರೆಕ್ಟಾಗಿ ತಂಬ್ನೇಲಿಗೆ ಕೂರುತ್ತೆ ಅದು. ಸೊ ಸೇವ್ ಟು ಗ್ಯಾಲ್ರಿ. ಓಕೆ, ಈಗ ಸೇವ್ ಆಗಿದೆ ಸ್ನೇಹಿತರೆ, ಇಷ್ಟೇ. ಸೊ ಈ ಒಂದು ಅಪ್ಲಿಕೇಶನ್ ತುಂಬಾ ಯೂಸ್ಫುಲ್ ಆಗಿದೆ, ತುಂಬಾ ಈಸಿ ಕೂಡ ಇದೆ. ಈ ಒಂದು ಅಪ್ಲಿಕೇಶನ್ ನೀವು ಯೂಸ್ ಮಾಡ್ಕೊಂಡು ಎಡಿಟ್ ಮಾಡ್ಕೋಬೋದು. ಸೊ ನೋಡೋದು ಸ್ನೇಹಿತರೆ, ಇಷ್ಟೇ ಈ ವಿಡಿಯೋ. ಸೊ ವಿಡಿಯೋ ಇಷ್ಟ ಇದೆ ಅನ್ಕೋತೀನಿ. ಸೊ ತಮ್ಮನೇಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟೆ. ಸೊ ಈ ರೀತಿ ನೀವು ಕೂಡ ಫಾಲೋ ಮಾಡಿ ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿಕೊಂಡು ಒಂದು ಪಿಕ್ಸೆಲ್ ಲ್ಯಾಬ್ ಅಂತ. ಸೊ ಇದನ್ನು ನೀವು ಯೂಸ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋಲಿ ಎಂಡ್ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋಸ್ ನೋಡ್ತಾ ಇದ್ದೀರಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವಾಗ ಬೆಲ್ ಐಕನ್ ಕೂಡ ಆನ್ ಮಾಡಿ. ಸೊ ಈ ಒಂದು ವಿಡಿಯೋ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ. ಟಾಟಾ ಬಾಬಾ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.